ಯಾರಾದ್ರೂ ಮುಂದೆ ಬಂದ್ರೆ ಕತ್ತರಿಸ್ತೀನಿ ಅಣ್ಣ ಅಣ್ಣ ನಿಮ್ಮ ತಮ್ಮ ಅಣ್ಣ ಅಣ್ಣ ನನ್ನ ಬ್ಯಾಗ್ ಕೊಡಣ ಅದೆಲ್ಲ ಸಂಬಳ ಇದೆ ಅಣ್ಣ ಬ್ಯಾಗ್ ಕೊಡಣ ನಾನು ಅದನ್ನ ತಗೊಂಡು ಮನೆಗೆ ಹೋಗ್ತಿದ್ರೆ ನನ್ನ ಮಕ್ಕಳು ಉಪವಾಸದಿಂದ ಸತ್ತೋಗ್ತಾರೆ ದಯವಿಟ್ಟು ದಯವಿಟ್ಟು ನನ್ನ ಬ್ಯಾಗ್ ಬಿಡ್ಬಿಡಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಯಾರಾದ್ರೂ ನನ್ನ ಮೈ ಮುಟ್ಟಿದ್ರೆ ಇವನ ಪ್ರಾಣ ತೆಗೆದುಬಿಡ್ತೀನಿ ಅಣ್ಣ ನಿಮ್ಮ ತಮ್ಮ ಆ ಬ್ಯಾಗ್ ಕೊಡಣ हेलो मंत्री जी नमस्कार मैं रतन सेठ बोल रहा हूँ वो जीवन सेठ भी अपना ही आदमी है वो कॉन्ट्रैक्ट उसको ही मिलना चाहिए हर हाल में बाकी सब फॉर्मेलिटीज मैं पूरी कर लूंगा क्या रे क्या कैसा है कैसा है रतन सेठ मन मुदे हाँ प्रोग्राम फिक्स आगते ड्राफ आगे हिंदे मुदे कितो दुश्मन शाप रायण योचने नसीब नन कई सिक्रे अस्ट बांबे नन्नेरिया निन्नंत पुड़गो सिपुड़ी नाइगे 10x10 कण एरिया अड्डा आदरे ननगे इडी कर्नाटक ने एरिया इडी इंडिया ने अड्डा ए मुंबई मामा गंडक बेकागिरोदु गन्नल्वो
ಗುಂಡಿಗೆ. ನಿಂಗೊಂದು ವಿಷಯ ಗೊತ್ತಾ, ಈ AK-47 ಸ್ಟನ್ ಗನ್ನು ಡಬಲ್ ಬ್ಯಾರಲ್ ಉಟ್ಟೋಕು ಮುಂಚೆ ಈ ಕಲಾಸಿಪಾಳಿಯ ಲಾಂಗ್ ಹುಡ್ಸಿದ್ದು. ಈಗ ನಿನ್ ಗನ್ ಪವರ್ ಅನ್ನೋ ಮುಗೀತು, ಈಗ ಸ್ವಲ್ಪ ನನ್ ಲಾಂಗ್ ಪವರ್ ನೋಡು. ಲೇ ರಂಗ ಬುದ್ಧಿ, ಏನಪ್ಪ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಹಾಗೆ ಉಜ್ಜಿದ್ರೆ ಮಸಿ ಹೋಗುತ್ತಾ? ಇಟ್ಕೆ ಪುಡಿ ಹಾಕಿ ಉಜ್ಜಿದ್ರೆ ತಾನೇ ಮಸಿ ಹೋಗೋದು. ಆಯ್ತು ಬುದ್ಧಿ. ಅಯ್ಯೋ ದೇವ್ರೇ, ಕೇಳಿದ್ರಂತ ಶಾಸ್ತ್ರಿಗಳೇ, ಬಾಯಿ ಬಾವಿ ನೀರು ತುಂಬಾ ವಾಸನೆ ಬರ್ತಾ ಇದೆ, ಅದನ್ನು ಪಂಪ್ ಮಾಡಿ ಹೊರಗಡೆ ಹಾಕಿಸ್ಬೇಕು. ಯಾರಾದ್ರೂ ಆಳಿಗೆ ಹೇಳಿ ವ್ಯವಸ್ಥೆ ಮಾಡಿಸಪ್ಪ. ಹಾಗೆ ಈ ಬಿರುಕು, ಈ ಕಿತ್ತೋಗಿರೋದೆಲ್ಲನೂ ರಿಪೇರಿ ಮಾಡಿಸ್ಬೇಕು. ಮೇಸ್ತ್ರಿಗೆ ಹೇಳಿದ್ದೀನಿ, ಅವರು ಬರ್ತಾರೆ. ಏನೋ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಅಂತ ಒಂದಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ಕೊಡೋ ಕಾಣಿಕೆ, ಮಂಗಳಾರತಿ ಕಾಸಿನಿಂದ ದೇವಸ್ಥಾನದ ಖರ್ಚು ವೆಚ್ಚ, ಬರೋ ರಿಪೇರಿ ಕೆಲಸ ಎಲ್ಲ ನಡೀಬೇಕು. ಅಪ್ಪ ಜಾನಕಿ, ಹಣ ತಂದೇನಮ್ಮ? ತಂದೆಪ್ಪ. ಕೊಡಿಲಿ. ರಮಾಶಾಸ್ತ್ರಿಗಳೇ, ಯಾರ್ ವರ್ದಾನಾ? ಬಂದೇ ಇರೋ ಇಂದ್ರ. ಇದ್ರಲ್ಲಿ 5,000 ರೂಪಾಯಿ ಇದೆ, ರಿಪೇರಿ ಕೆಲಸನೆಲ್ಲ ಮಾಡಿಸಿ ಸ್ವಲ್ಪ ಸುಣ್ಣ ಬಣ್ಣ ಹೊಡೆಸ್ಬಿಡಪ್ಪ. ಬಂದೇ ಇರೋ. ಸರಿ ಬಾ, ಹೋಗೋಣ. ಅಪ್ಪ ಬಂದ್ಬಿಡ್ತೀನಿ ಅಂದ್ರು. ಅವ್ರು ಎಲ್ಲಿ ಬರ್ತಾರೆ? ಅರ್ಧ ಗಂಟೆ ಕೋರಿದೆ ಬರಲ್ಲ. ಬಾ ನನ್ ಜೊತೆ ಬಾ. ನೋಡಿ ಇದನ್ನ ಹೇಗ್ ರಿಪೇರಿ ಮಾಡಿಸ್ದೆ ಬಿಟ್ಟಿದ್ದಾರೆ ಅಂತ. ಇದನ್ನ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇಲ್ಲಿಂದ ಗೋಪುರಕ್ಕೆ ಹೋಗಕ್ ಮೆಟ್ಲಿವೆ, ಎಲ್ಲ ಹಾಳಾಗಿದೆ. ನೀವಾದ್ರೂ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ ನೋಡಿ. ಅಲ್ಲಿ 5ನೇ ಮಹಡಿ ಇದೆಯಲ್ಲ, ಅಲ್ಲಿ ಮೊದ್ಲೆಲ್ಲ ನಾವ್ ದೀಪ ಹಚ್ತಾ ಇದ್ವಿ. ಅದನ್ನ ನಮ್ಮ ಅಗ್ರಹಾರದಿಂದ ನೋಡಿದ್ರೆ ಗೋಪುರಕ್ಕೆ ಬೊಟ್ಟಿಟ್ಟಾಗಿ ಸುಂದರ ಕಾಣಿಸ್ತಾ ಇತ್ತು. ಆದ್ರೆ 4-5 ವರ್ಷಗಳಿಂದ ಮೆಟ್ಲ್ ಸರಿ ಇಲ್ಲ ಅಂತ ಯಾರು ದೀಪನೇ ಹಚ್ತಾ ಇಲ್ಲ. ಗೋಪುರ ಕಳೆನೆ ಕಳ್ಕೊಂಡಿದೆ. ಏನಮ್ಮ ಜಾನಕಿ ಅದು? ಏನಿಲ್ಲಪ್ಪ, ಹಾಗೆ ಗೋಪುರದ ಮೆಟ್ಲುಗಳನ್ನು ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದೆ. ಇಲ್ಲಮ್ಮ, ಮೆಟ್ಲುಗಳನ್ನೆಲ್ಲ ರಿಪೇರಿ ಮಾಡ್ಸಕ್ ಆಗೋಲ್ಲ, ಅದಕ್ಕೆ ಕೈ ಹಾಕಿದ್ರೆ ಖರ್ಚು ತುಂಬಾ ಜಾಸ್ತಿ ಬರುತ್ತೆ. ಮುಜರಾ ಇಲಾಖೆಗೆ ಅರ್ಜಿ ಕೊಟ್ರೆ ಅವ್ರು ಫಂಡ್ ಕೊಡ್ತಾರಲ್ಲ. ನಮ್ಮ ದೇವಸ್ಥಾನಕ್ಕೆ ಯಾರ ಕೈಯಿಂದನೂ ಏನು ಇಸ್ಕೊಳಂಗಿಲ್ಲಪ್ಪ ಇಂದ್ರ. ನಮ್ಮ ದೇವಸ್ಥಾನಕ್ಕೆ ಸೇರಿದ 10-6 ಅಂಗಡಿಗಳಿವೆಯಪ್ಪ, ಅವರೆಲ್ಲ ಸರಿಯಾಗಿ ಬಾಡಿಗೆ ಕೊಟ್ಟುಬಿಟ್ರೆ ನಮ್ಮ ದೇವಸ್ಥಾನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದಪ್ಪ. ಅಂದ್ರೆ ಬಾಡಿಗೆ ಯಾರು ಕೊಡ್ತಾ ಅಲ್ವಾ? ಈಗ 4 ವರ್ಷಕ್ಕೆ ಮುಂಚೆ ಆಕ್ಷನ್ ಅಲ್ಲಿ ತಗೊಂಡು ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ರು. ಆಮೇಲೆ ಕೈಯಿಂದ ಕೈಗೆ ಬದಲಾಗಿ ಬಾಡಿಗೆ ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಬಾಡಿಗೆ ಕೇಳಿದ್ರೆ ನಾನು ಆ ಪಾರ್ಟಿಗೆ ಸೇರಿದವನು ಈ ಪಾರ್ಟಿಗೆ ಸೇರಿದವನು ಅಂತ ನನ್ನನ್ನೇ ದಬಾಯಿಸ್ಬಿಡ್ತಾರೆ. ಮೊದಲೆಲ್ಲ ಮನುಷ್ಯ ಮನುಷ್ಯನ ಯಾಮಾರಿಸ್ತಿದ್ದ, ಈಗ ಆ ದೇವರನ್ನೇ ಯಾಮಾರಿಸ ಶುರು ಮಾಡಿಬಿಟ್ಟಿದ್ದಾರೆ. ಹಲೋ, ನಾನು ಇಂದ್ರ ಮಾತಾಡ್ತೇನೆ. ಏನೆಲ್ಲ ಹೀಗ್ ನೋಡ್ತಿದಾರ? ಯಾಕೆ ಹಾಕು ಕೊಡ್ತಾ ಇದೀಯ? ಏನಾಯ್ತಮ್ಮ ಅಲ್ಲಿ ನೋಡ್ರಿ. ನಮ್ಮ ಅಗ್ರಹಾರದ ಹುಡುಗರಿಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ, ಗೋಪುರದ ಮೇಲೆ ದೀಪ ಹಚ್ಚಿದ್ದಾರೆ. ಆಗ ಅವ್ರು ಹಚ್ಚಿದ್ದಲ್ವೇ ಶ್ರೀಮತಿ, ನಮ್ಮ ಜಾನಕಿ ಇಂದ್ರನ ಹತ್ರ ಹೇಳ್ತಿದ್ರು ದೇವಸ್ಥಾನದ ಗೋಪುರಕ್ಕೆ ದೀಪ ಹಚ್ಚಬೇಕು ಅಂತ. ಬಹುಶಃ ಇಂದ್ರನೇ ಗೋಪುರಕ್ಕೆ ದೀಪ ಹಚ್ಚಿ ಇಡೀ ನಮ್ಮ ಅಗ್ರಹಾರಕ್ಕೆ ಬೆಳಕಾಗಿದ್ದಾನೆ ಕಣೆ.
मैडम बंद्रु अयो नि मैडम फोटो तेण आप्त मित्र नागवली आगेटारे कैमरा याक नोड़ता सर कैमरा नंदो टीचर ओडबिट कैमरा कितकोंडवने केळिद्रु कोड्ता नोडि सर निमगे बेरे एनारु कोट्रे कैमरा नानु कोड्तीरा टी बेका अण्णा ओंद बिसी टी कोडि एनु नडेयता इदे स्वल्प दारि बिडि निमगे इदन्न कोड्तीनि नीवु अदन्न कोडि ಸರಿಯಾಗಿದೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಸರ್ ಇನ್ನೊಬ್ಬರ ಮೇಲೆ ಕೈ ಮಾಡಕ ಮುಂಚೆ ಯೋಚನೆ ಮಾಡಬೇಕು ಮನೆ ಹಾಳ ಮುಖದ ಮೇಲೆ ಬಿಸಿಟಿ ಹಾಕಿಬಿಟ್ಟಿರಲೋ ನಿನ್ನೋ ಅವರಿಗೆ ಏಟ್ ತಿನ್ನೋದನ್ನ ತಪ್ಪಿಸ್ತೆ ಟೀ ತರಿಸ್ಕೊಟ್ಟೆ ಅದನ್ನೇ ಅರ್ಥ ಮಾಡ್ಕೊಳ್ಳಕ ಆಗದೇರೋ ಅವರು ನನ್ನ ಮುಖದ ಮೇಲೆ ಟೀ ಎಸ್ಬಿಟ್ರು ಅವರಿಗೆ ಅವರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ ಇನ್ನು ಒಳ್ಳೆದು ಕೆಟ್ಟದು ಹೇಗೆ ಅರ್ಥ ಆಗಬೇಕು ಹೇಳಿ ಅವರು ಮಾಡೋ ತಪ್ಪು ತಪ್ಪೇ ಅಲ್ಲ ಅದಕ್ಕೋಸ್ಕರ ನಾವು ಕೋಪ ಮಾಡ್ಕೊಂಡ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ ಇವರು ಇಲ್ಲೇ ಇರೋದಾ ಹೌದು ಇವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಹೀಗೆ ತಲೆಗಿಟ್ಟು ಅಲಿತಾ ಇರ್ತಾನೆ ಅಗ್ರಾರ್ಧದಲ್ಲಿ ಇಷ್ಟು ಜನ ಇದ್ದಿರಲ್ಲ ಅವರಿಗೆ ಏನಾದ್ರು ಸಹಾಯ ಮಾಡುತ್ತಾನೆ ಹೊತ್ತು ಹೊತ್ತಿಗೆ ಬಂದು ಊಟ ಕೇಳ್ತಾನೆ ನಮ್ಮ ಆಕೆ ಬಡಿಸ್ತಿರ್ತಾನೆ ಊಟ ಹಾಕಿದ್ರೆ ಸಾಕ ಇನ್ನೇನ್ ಮಾಡಕಾಗುತ್ತೆ ಏನು ಯಜಮಾನ್ರೆ ವಯಸ್ಸಿಗೆ ಬಂದಿರೋ ಹುಡುಗ ಅವರ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ ಹೌದು ಹೌದು ಇಡೀ ಅಗ್ರಹಾರದಲ್ಲಿ ಎಲ್ಲರಿಗೂ ಸಹಾಯಕನಾಗಿದ್ದ ಪಾಪ ಅವನ ದುರ್ವಿಧಿ ಹೀಗಾಗ್ಬಿಟ್ಟ ಡಾಕ್ಟರ್ ತೋರಿಸ್ಬೋದಲ್ಲ ಖರ್ಚು ವೆಚ್ಚ ಏನು ಬೇಡ ಬಿಡಿ ನಿಮ್ಗೆ ಆಗದೇ ಇದ್ರೆ ನಾನೇ ತೋರಿಸ್ತೀನಿ